भीमा टीवी न्यूज के स्वागत इंदिन प्रमुख सुद्दिगळन्नु नोड्ता होगोण ಉಕ್ರೇನ್ ನಿಂದ ರಾಜ್ಯದ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತರಲು ಕೇಂದ್ರ ವಿದೇಶಾಂಗ ಸಚಿವರಲ್ಲಿ ಮನವಿ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಅವರು ಇಂದು ಆಟಿ ನಗರದ ತಮ್ಮ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಇಂದು ಬೆಳಗ್ಗೆ ಕೇಂದ್ರ ವಿದೇಶಾಂಗ ಸಚಿವರ ಜೊತೆ ಚರ್ಚಿಸಲಾಗಿದೆ. ಕೇಂದ್ರ ಸರ್ಕಾರ ಭಾರತೀಯರ ವಾಪಸಾತಿಗೆ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾ ಇದೆ. ವಿಮಾನಯಾನ ಸ್ಥಗಿತಗೊಂಡಿರುವ ಕಾರಣ ಭೂಸಾರಿಗೆ ಮೂಲಕ ಭಾರತೀಯರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವ ಸಾಧ್ಯತೆ ಬಗ್ಗೆ ಪರಿಶೀಲಿಸಲಾಗ್ತಾ ಇದೆ. ಉಕ್ರೇನ್ನ ಪಶ್ಚಿಮ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡಬಹುದಾಗಿದೆ ಅನ್ನೋ ಮಾಹಿತಿ ಇದ್ದು ಭಾರತೀಯ ರಾಯಭಾರಿ ಕಚೇರಿಯು ಎಲ್ಲಾ ವಿದ್ಯಾರ್ಥಿಗಳ ಸಂಪರ್ಕದಲ್ಲಿರುವುದಾಗಿ ತಿಳಿಸಿದ್ದಾರೆ ಎಂದರು. ನಾನು ಇವತ್ತು ಬೆಳಗ್ಗೆ ನಮ್ಮ ವಿದೇಶಾಂಗ ಸಚಿವರಾದಂತ ಜೈಶಂಕರ್ ಅವರ ಹತ್ರ ಮಾತಾಡಿದ್ದೇನೆ. ಸಂಪೂರ್ಣವಾದಂಥ ವಿವರಗಳನ್ನು ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇದ್ದಂಥ ಭಾಳಷ್ಟು ಮಕ್ಕಳು ಇಲ್ಲಿ ಮೆಡಿಕಲ್ ಕಲಿಯೋಕ್ಕೆ ಹೋದಂಥವರು ಒಂದು ಊರು ಕರಾಕೈ ಏನೋ ಸರಿಯಾಗಿ ನಾನು ಪ್ರೊನೌನ್ಸ್ ಮಾಡ್ತಾರೆ, ಅಲ್ಲಿ ಹೆಚ್ಚಿನ ಜನ ಇದ್ದಾರೆ, ಅಲ್ಲೆಲ್ಲ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ ಸದ್ಯಕ್ಕೆ ಸುರಕ್ಷಿತ ಸ್ಥಳದಲ್ಲೇ ಇರಬೇಕು. ನಮ್ಮ ಭಾರತ ಸರ್ಕಾರ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದೆ. ರಷ್ಯನ್ ಸ್ಪೀಕಿಂಗ್ ಎಲ್ಲ ಡಿಪ್ಲೊಮ್ಯಾಟ್ಸನ್ನು ಯುಕ್ರೇನ್ ಕಳಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಲ್ಯಾಂಡ್ನಿಂದ ಮೂಮೆಂಟ್ ಮಾಡಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಥ್ರೂ ಲ್ಯಾಂಡ್ ಏರಿಂದ ಆಗ್ತಾ ಇಲ್ಲ ಈಗ, ಅದಕ್ಕೆ ಥ್ರೂ ಲ್ಯಾಂಡಿಂದ ಮಾಡೋದಕ್ಕೆ ಎಲ್ಲ ಡಿಪ್ಲೊಮ್ಯಾಟಿಕ್ ಚಾನೆಲನ್ನು ಓಪನ್ ಮಾಡಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ವೆಸ್ಟ್ವರ್ಡ್ ಯುಕ್ರೇನಿನ ಪಶ್ಚಿಮ ಭಾಗದಲ್ಲಿ ಇರುವಂಥವ್ರನ್ನ ಮೂಮೆಂಟು ಮಾಡಬಹುದು ಅಂತ ಒಂದು ಚಿಂತನೆ ನಡೆದಿದೆ. ಆದರೂ ಕೂಡ ನಮ್ಮ ಇಂಡಿಯನ್ ಎಂಬೆಸಿಯವರು ಹೇಳಿದ ಹೊರತು ಯಾರೂ ಕೂಡ ಮೂಮೆಂಟ್ ಮಾಡಬಾರ್ದು, ರಸ್ತೆಯಲ್ಲಿ ಸುಮ್ಮನೆ ಬರಬಾರ್ದು, ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹೀಗಾಗಿ ಸರಿಯಾದ ಸಂದರ್ಭ ಮತ್ತು ಸುರಕ್ಷತೆಯನ್ನು ನೋಡಿಕೊಂಡು ಅವ್ರು ಸೂಚನೆಯನ್ನು ಕೊಡ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಜೊತೆ ಟಚ್ಚಲ್ಲಿದ್ದಾರೆ, ಅವರೆಲ್ಲಿದ್ದಾರೆ ಅನ್ನೋದನ್ನೆಲ್ಲ ಮಾಹಿತಿ ನಮ್ಮ ಇಂಡಿಯನ್ ಎಂಬೆಸಿಗಿದೆ. ಅಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಭವನವನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಆನ್ಲೈನ್ ಮೂಲಕ ಉದ್ಘಾಟಿಸಿದರು. ಶಾಸಕ ಎಸ್ಆರ್ ವಿಶ್ವನಾಥ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್, ನಿರ್ದೇಶಕ ಶಿವಕುಮಾರ್ ಉಪಸ್ಥಿತರಿದ್ದರು. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ, ಸಿಎಂ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಹಾಗೂ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ದತ್ತಮಾಲೆ ಹನುಮಮಾಲೆ ನಂತರ ಇದೀಗ ಕಲಬುರಗಿ ನಗರದ ರಾಮಮಂದಿರದಲ್ಲಿ ಶಿವಮಾಲೆ ವೃತ್ತ ಆರಂಭವಾಗಿದೆ. ಹಿಂದೂಪರ ಕಾರ್ಯಕರ್ತರು ಶಿವಮಾಲೆ ವೃತ್ತ ಸ್ವೀಕರಿಸಿದ್ದಾರೆ. 50ಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ಶಿವಮಾಲೆ ವೃತ್ತ ಸ್ವೀಕಾರಗೊಂಡಿದ್ದು ಇಂದಿನಿಂದ 5 ದಿನಗಳ ಕಾಲ ವೃತ್ತ ಆಚರಣೆ ನಡೆಯಲಿದೆ. ಮಾರ್ಚ್ 1ರಂದು ಮಾಲಾಧಾರಿಗಳು ವೃತ್ತವನ್ನು ಮುಗಿಸಲಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವ ರಾಘವ ಚೈತನ್ಯ ಲಿಂಗ ದೇವಸ್ಥಾನದಲ್ಲಿ ವೃತ್ತ ಮುಕ್ತಾಯಗೊಳ್ಳಲಿದೆ. ರಾಘವ ಚೈತನ್ಯ ಲಿಂಗ ಅಭಿವೃದ್ಧಿಗೆ ಆಗ್ರಹಿಸಿ ಶಿವಮಾಲೆ ವೃತ್ತ ಆರಂಭವಾಗಿದ್ದು ಮಾರ್ಚ್ 1ರಂದು ಶಿವಲಿಂಗದ ಶುದ್ಧೀಕರಣ ಪೂಜೆ ನಡೆಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳಾಳ ಭಾರತ್ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ತಲೆದೋರಿದೆ. ಮಂಗಳೂರು ಹೊರವಲಯದ ಉಳ್ಳಾಲದಲ್ಲಿರುವ ಭಾರತ್ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿ ಬಂದ ಕಾರಣಕ್ಕೆ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿನಿಯರಿಗೆ ಪ್ರವೇಶ ನಿರಾಕರಿಸಿದೆ. ನಿನ್ನೆಯೇ ಕೋರ್ಟ್ ಆದೇಶ ಪಾಲಿಸಲು ಕಾಲೇಜು ಆಡಳಿತ ಮಂಡಳಿ ಸೂಚನೆಯನ್ನು ನೀಡಿದ್ರೂ ಅದನ್ನು ಧಿಕ್ಕರಿಸಿ ಇಂದು ಮತ್ತೆ ಕಾಲೇಜ್ಗೆ ಹಿಜಾಬ್ ಧರಿಸಿಕೊಂಡು ವಿದ್ಯಾರ್ಥಿನಿಯರು ಬಂದಿದ್ರು ಎನ್ನಲಾಗಿದೆ. ಹೀಗಾಗಿ ಇಂದು ತರಗತಿಗೆ ಪ್ರವೇಶ ನಿರಾಕರಿಸಿದ ಕಾರಣ ಕಾಲೇಜಿನ ಹೊರಗೆ ಹಿಜಾಬ್ ಧರಿಸಿದ್ದ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಾಲೇಜಿಗೆ ರಜೆ ಘೋಷಿಸಲಾಗಿದ್ದು ಆಡಳಿತ ಮಂಡಳಿ ಮತ್ತು ಪೋಷಕರ ಸಭೆ ನಡೆಸಲಾಗಿದೆ. ಉಕ್ರೇನ್
ಉಕ್ರೇನ್ನಲ್ಲಿ ಕೋಲಾರದ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೆ. ಉಕ್ರೇನ್ನ ಕೀವ್ ಬಳಿ ಬಂಕರ್ಗಳಲ್ಲಿ ತಂಗಿದ್ದಾರೆ ಸಾವಿರಾರು ಜನ. ಬಂಕರ್ನಲ್ಲಿ ತಂಗಿರುವ ವಿಡಿಯೋಗಳು ಲಭ್ಯವಾಗಿವೆ. ಕೋಲಾರ ಮೂಲದ ಜೀವನ್ ಹಾಗೂ ದೀಕ್ಷಿತ್ ರಾಜ್ ಎಂಬ ವಿದ್ಯಾರ್ಥಿಗಳು ತಾಯ್ನಾಡಿಗೆ ಬರೋದಕ್ಕೆ ಪರದಾಡ್ತಿದ್ದಾರೆ. ವಿಜಯನಗರದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಆಜಾದಿ ಕಾ ಅಮೃತ ಮಹೋತ್ಸವ ಅಡಿಯಲ್ಲಿ ದೇವಾಲಯದ ವಾಸ್ತುಶಿಲ್ಪ ಕುರಿತು ದೇವಾಯತನಂ ಸಮ್ಮೇಳನಕ್ಕೆ ಚಾಲನೆ ಸಿಕ್ಕಿದೆ. ಕೇಂದ್ರ ಸಚಿವ ಕಿಶನ್ ರೆಡ್ಡಿಯಿಂದ ಸಮ್ಮೇಳನಕ್ಕೆ ಚಾಲನೆ ದೊರೆತಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರದ ಪಟ್ಟಾಭಿರಾಮ ದೇವಾಲಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಕಿಶನ್ ರೆಡ್ಡಿ, ಸಾರಿಗೆ ಸಚಿವ ಶ್ರೀರಾಮುಲು, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಬಳ್ಳಾರಿ ನಗರ ಶಾಸಕ ಸೋಮಶೇಖರ್ ರೆಡ್ಡಿ ಭಾಗಿಯಾಗಿದ್ದರು. The conference deliberates on the immense depth of knowledge. We all will start the program with our salutations to Goddess Saraswati. We'll have ಸರ್ಕಾರಿ ಶಾಲಾ ಮಕ್ಕಳನ್ನ ಕರೆದೊಯ್ತಾ ಇದ್ದ ಟೆಂಪೋ ಟ್ರಾವೆಲ್ಸ್ ಪಲ್ಟಿಯಾಗಿ ಟ್ರಾವೆಲ್ಸ್ ಕ್ಲೀನರ್ ಸಾವನ್ನಪ್ಪಿರುವ ಘಟನೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕೂಚಬಾಳ ಬಾವೂರ ಮಧ್ಯ ನಡೆದಿದೆ. ಘಟನೆಯಲ್ಲಿ ಟ್ರಾವೆಲ್ಸ್ ಕ್ಲೀನರ್ ದಾವಲಸಾಬ ಸಾಲ ಬಾಡಗಿ ಸಾವನ್ನಪ್ಪಿದ್ದಾರೆ. ತಾಳಿಕೋಟೆ ತಾಲೂಕಿನ ಚೋಕಾವಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಆಲಮಟ್ಟಿಗೆ ಪಿಕ್ನಿಕ್ ಕರೆದುಕೊಂಡು ಹೋಗಲಾಗ್ತಾ ಇತ್ತು. ಈ ವೇಳೆ ಅಪಘಾತವಾಗಿದೆ. ಅಪಘಾತದಲ್ಲಿ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ. ಶಿಕ್ಷಣ ಇಲಾಖೆ ಅನುಮತಿ ಇಲ್ಲದೆ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇತ್ತು ಎನ್ನಲಾಗಿದೆ. ಮನೆಯ ಮುಂದೆ ಇರಿಸಿದ್ದ ಅಡಿಕೆ ಮೂಟೆ ಕಳ್ಳತನವಾಗಿ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮದಲ್ಲಿ ನಡೆದಿದೆ. ಸುರೇಶ್ ಶೆಟ್ಟಿ ಎಂಬವರಿಗೆ ಸೇರಿದ ಅಡಿಕೆ ಮೂಟೆ ಕಳ್ಳತನವಾಗಿದ್ದು ರಾತ್ರಿ ಮನೆಯ ಹೊರಗೆ ಯಾರೂ ಇಲ್ಲದನ್ನ ಕಂಡು ಕಳ್ಳ ಮನೆಯ ಅಂಗಳವನ್ನ ಪ್ರವೇಶಿಸಿದ್ದಾನೆ. ಅಂಗಳದಲ್ಲಿದ್ದ ಅಡಿಕೆ ತುಂಬಿದ್ದ ಮೂಟೆ ಹೊತ್ತು ಕಳ್ಳ ಪರಾರಿಯಾಗಿದ್ದು ಮನೆಯ ಗೇಟ್ ತೆರೆದಿದ್ದು ಅಡಿಕೆ ಮೂಟೆ ಕಾಣದ ಹಿನ್ನೆಲೆ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದಾಗ ಕಳ್ಳತನದ ಘಟನೆ ಬೆಳಕಿಗೆ ಬಂದಿದೆ. ರಾತ್ರಿ 9 ಗಂಟೆ ವೇಳೆಗೆ ನಡೆದ ಕಳ್ಳತನ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕೂಡಲೇ ಅಕ್ಕಪಕ್ಕದವರಿಗೆ ಮಾಹಿತಿ ನೀಡಿ ಹುಡುಕಾಡಿದಾಗ ಕಳ್ಳ ಪತ್ತೆಯಾಗಿದ್ದಾನೆ. ನಾರಾಯಣ ನಾಯ್ಕ ಅಡಿಕೆ ಮೂಟೆಯೊಂದಿಗೆ ಸಿಕ್ಕಿಬಿದ್ದಂಥ ಆರೋಪಿ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರಿರುವ ಹಿನ್ನೆಲೆ ರಾಯಚೂರು ಜಿಲ್ಲೆಯ 6 ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಪರದಾಡ್ತಿದ್ದಾರೆ. ಬಂಕರ್ ಒಂದರಲ್ಲಿ ಆಶ್ರಯ ಪಡೆದಿದ್ದಾರೆ 30ಕ್ಕೂ ಹೆಚ್ಚು ಭಾರತೀಯರು. ಅದರಲ್ಲೇ ರಾಯಚೂರು ವಿದ್ಯಾರ್ಥಿನಿ ರುಬೀನಾ ಆಶ್ರಯ ಪಡೆದಿದ್ದಾರೆ. ರಾತ್ರಿಯಿಡೀ ಬಂಕರ್ನೊಳಗೆ ಕಾಲ ಕಳೆದಿದ್ದಾರೆ ರುಬೀನಾ. 2 ದಿನಕ್ಕಾಗುವಷ್ಟು ಊಟ ನೀರು ಸಮೇತ ಬಂಕರ್ನೊಳಗೆ ಶಿಫ್ಟ್ ಆಗಿದ್ದಾರೆ. ಲಗೇಜ್ ಸಮೇತ ಬಂಕರ್ನೊಳಗೆ ಭಾರತೀಯರು ಆಶ್ರಯ ಪಡೆದಿದ್ದಾರೆ. ಸ್ವಯಂ ಉದ್ಯೋಗ ನಡೆಸಲು ಹಾಗೂ ಸರ್ಕಾರಿ ಸೇವೆಗೆ ಸೇರಲು ಅವಕಾಶ ನೀಡಿ ಅಂತ ಆಗ್ರಹಿಸಿ ದಾವಣಗೆರೆ ನಗರದ ಜಯದೇವ ವೃತ್ತದ ಬಳಿ ಸುಡು ಬಿಸಿಲಲ್ಲಿ 3 ಗಂಟೆಗಳ ಕಾಲ ಮೂಗ ಯುವಕರು ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಸೌಲಭ್ಯಗಳು ಕೇವಲ ಶೇಕಡ 5-6% ಅಂಗವಿಕಲ ಇರುವ ಅಭ್ಯರ್ಥಿಗಳಿಗೆ ಸಿಗ್ತಾ ಇದೆ. ಆದರೆ ಅತಿ ಹೆಚ್ಚು ಅಂಗವಿಕಲ ಇರುವ ತಮಗೆ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹೋರಾಟ ನಡೆಸ್ಕೊಂಡೇ ಬಂದಿದ್ದಾರೆ. ಯಾಕಂದರೆ ಅಂಗವಿಕಲತೆಯಲ್ಲಿ 5% ಇರುತ್ತೆ. ಸೊ ಬೇರೆ ಅಂಗವಿಕಲರಿಗೆ ಬೇಗ ಅನುಕಂಪ ಆಧಾರದ ಮೇಲೆ ಅವರಿಗೆ ಉದ್ಯೋಗ ಇರ್ಬೋದು, ಜಾಬ್ ಇರ್ಬೋದು, ಆಮೇಲೆ ಗಾಡಿ ಕೊಡೋದು, ಆಮೇಲೆ ಎಲ್ಲ ಇಲಾಖೆಗಳು ಅವ್ರಿಗೆ ಬೇಗ ಅನುಕಂಪ ಆಧಾರದ ಮೇಲೆ ಅವರಿಗೆ ಬೇಗ ಸಹಾನುಭೂತಿ ಪ್ರಯತ್ನ ಅವ್ರ ಸೌಲಭ್ಯ ಸಿಕ್ಬಿಡುತ್ತೆ. ಬಟ್ ಇವ್ರು ಡೆಫ್ ಆದವ್ರಿಗೆ ಏನಾಗ್ತದೆ ಅಂದರೆ ಇವ್ರಿಗೆ ಕಮ್ಯುನಿಕೇಷನ್ ಇಲ್ಲ. ಇವ್ರಿಗೆ ಮಾತಾಡೋರಿಗೆ ಯಾರು ಕಮ್ಯುನಿಕೇಷನ್ ಇಲ್ಲ. ಯಾವುದೇ ಇಲಾಖೆ ಹೋದ್ರೂ ಆಯ್ತಾಯ್ತು ಅಂತ ಇಸ್ಕೊಂಡು ಲೆಟ್ರ್ಗಳನ್ನ ಇಸ್ಕೊಂಡು ಇಟ್ಕೊಳ್ಳೋದು. ಬಟ್ ಇವ್ರಿಗೇನು ಹೆಲ್ಪೇ ಆಗ್ತಿಲ್ಲ ಇಷ್ಟು ವರ್ಷದಿಂದ. ಸೊ ಅದು ಪ್ರತಿ ವರ್ಷನೂ ಬರೀ ಹೋಗೋದು ಬರೋದು ಕೊಡೋದು ಡಿ ಸಿ ಆಫೀಸ್ ಅವ್ರಿಗೆ ಕೊಡೋದು. ಸೊ ಹಿಂಗೆ ಆಗ್ತದೆ. ನನಗೂ ಇಬ್ಬರು ಇಲ್ಲಿ ತಂಗಿರಿದ್ದಾರೆ ಮಾತು ಬರ್ತಿರೋದು. ಸೊ ಇವ್ರ ಜೊತೆ ನಾನು ಮಾತಾಡ್ತಾ ಮಾತಾಡ್ತಾ ಇವ್ರು ಸಂವಾದ ಮಾಡಿದ್ದಕ್ಕೆ ನಾನು ಅವ್ರ ಭಾಷೆ ಅವ್ರ ಕಷ್ಟ ಅರ್ಥ ಆಗ್ತದೆ. ಬಟ್ ಇಲ್ಲ ಯಾರು ಕಷ್ಟ ಅರ್ಥ ಮಾಡ್ಕೊಳ್ತಿಲ್ಲ ಇವರಿಗೆ. ಸೊ ನೋಡಿ ಎಷ್ಟೊಂದು ಜನ ಇವರು ಓದ್ದವ್ರು ಇದ್ದಾರೆ ಮತ್ತು ಸ್ವಯಂ ಉದ್ಯೋಗ ಮಾಡೋರು ಇದ್ದಾರೆ. ಸೊ ಅದಕ್ಕೆ ಲೋನ್ ಬೇಕು ಇವರಿಗೆ ಮತ್ತು ಜಾಬ್. ಸುಮಾರು
ಇದ್ರ ಬಗ್ಗೆ ಅವ್ರು ಕೆಲಸ ಮಾಡ್ತಾನೆ ಇದಾರೆ. ಸೊ ಇವ್ರನ್ನ ಏನು ಕೇಳ್ತಾನೆ ಇಲ್ಲ, ಇವರಿಗೆ ಸರ್ಕಾರ ಸ್ಪಂದಿಸ್ತಿಲ್ವಾ? ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರ್. ಆಯ್ಕೆ ಮಾಡಿದ್ರು ಕೆಲವೇ ಜನರಿಗೆ, ಜಡ್ಪಿಗೆ ಮತ್ತೆ ತಾಲೂಕು ಪಂಚಾಯತಿಗೆ ಎಲ್ಲಾ ಕಡೆನೂ ಕೊಟ್ಟು ಬಂದಿದ್ದಾರೆ ಅವ್ರ ಲೆಟ್ರು. ಪ್ರತಿ ವರ್ಷನೂ ಇದೇ ಆಗ್ತಾ ಇದೆ, ತಾಲೂಕಿಗೆ ಜಡ್ಪಿಗೆ ಎಲ್ಲಾ ಕಡೆನೂ ಕೊಟ್ಟು ಬಂದಿದ್ದಾರೆ. ಸೊ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ನೀವು? ಸೊ ಇವ್ರ ಕಡೆ ಸ್ವಲ್ಪ ಗಮನ ಕೊಡಿ, ಇವ್ರ ಕಡೆ ಗಮನ ಕೊಡಿ. ಬೇರೆ ಕಡೆ ಆಯ್ತು, ಇವ್ರಿಗೂ ಸ್ವಲ್ಪ 5% ಒಳಗೆ ಇವ್ರ ಸಮಾನತೆ ಏನು ಬೇಡ ನಮಗೆ. ರಾಮನಗರದ ಮುದುಗೆರೆ ಗ್ರಾಮದ ಬಳಿ ಸರಣಿ ಅಪಘಾತ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಮೊದಲು ಡಿವೈಡರ್ಗೆ ಡಿಕ್ಕಿ ಹಾಕಿದೆ, ನಂತರ ಮುಂಭಾಗದಲ್ಲಿ ಹೋಗ್ತಾ ಇದ್ದ ಟಿಟಿಗೆ ಡಿಕ್ಕಿ ಹೊಡೆದು ನಂತರ ರಸ್ತೆ ಪಕ್ಕದಲ್ಲಿ ಇದ್ದ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಪಲ್ಟಿ ಹೊಡೆದಿದೆ ಟಿಟಿ. ಕೆಎಸ್ಆರ್ಟಿಸಿ ಬಸ್ ಮುಂಭಾಗ ಜಖಮಾಗಿದೆ. ಅದೃಷ್ಟವಶಾತ್ ಟಿಟಿ ಕೆಎಸ್ಆರ್ಟಿಸಿ ಬಸ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಚನ್ನಪಟ್ಟಣ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚನ್ನಪಟ್ಟಣ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.